ಹಾಯ್ ಹಲೋ, ಇವತ್ತು ನಮ್ಮ ಅಮ್ಮಂಗೆ ರೆಸ್ಟ್ ಕೊಟ್ಟು ನಮ್ಮಪ್ಪ ಅಡುಗೆ ಶುರು ಮಾಡಿದ್ದಾರೆ. ಏನಂದ್ರೆ ಸ್ಪೆಷಲ್ ಚಿಕನ್ ಚಿಲ್ಲಿ ಮತ್ತೆ ಚಿಕನ್ ಮಸಾಲಾ. ಏನೇನ್ ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಹಾಯ್ ಹಲೋ. ಹಲೋ, ಹಾಯ್, ನಮಸ್ಕಾರ. ಬನ್ನಿ ಬನ್ನಿ ನೋಡಿ, ಈಗ ಚಿಲ್ಲಿ ಚಿಕನ್ಗೆ ಮತ್ತೆ ಚಿಕನ್ ಮಸಾಲೆಗೆ ರೆಡಿ ಆಗಿದೆ. ಇಲ್ಲಿ ನೋಡಿ, ಚಿಲ್ಲಿ ಚಿಕನ್ಗೆ ಈರುಳ್ಳಿ ರೆಡಿ, ಟೊಮೆಟೊ ರೆಡಿ, ಚಿಲ್ಲಿ ರೆಡಿ, ಸಾಂಬಾರ್ ಸೊಪ್ಪು ರೆಡಿ, ಚಿಕನ್ ಮಸಾಲೆ ರೆಡಿ, ಆಮೇಲೆ ಚಿಕನ್ ಮಸಾಲೆಗೆ ಮಸಾಲೆ ರೆಡಿ, ಕಾಯಿ ಕಟ್ಟಿದ್ದೆಲ್ಲ ಅದು ರೆಡಿ ಇದೆ. ಈಗ ನೋಡಿ, ಚಿಕನ್ ಚಿಕನ್ ಬೇಯಿಸಿದ್ದೇನೆ. ವಾ ಸೂಪರ್, ಹಸಾಗಿ ಬೇಯ್ತಿದೆ ಚಿಕನ್, ಆಗಿ ಬೇಯ್ತಿದೆ ಅಲ್ಲಿ, ಚೆನ್ನಾಗಿ ಚೆನ್ನಾಗಿ ಬೇಯಿಸ್ತಿದೆ, ಚೆನ್ನಾಗಿ ಇದು ಮಾಡ್ತಿದ್ದೀನಿ. ಈಗ ನೋಡಿ, ಹಾಂ, ನಿಮಗೆ ಅಡುಗೆಯಲ್ಲಿ ಎಷ್ಟು ಇಯರ್ ಎಕ್ಸ್ಪೀರಿಯನ್ಸ್ ಇದೆ? ನಾನು 30 ವರ್ಷದಿಂದ, ನಮ್ಮ ಒಬ್ಬ ಇರುವಾಗ ಬ್ಯಾಚುಲರ್ ಇರುವಾಗ ನಾನೇ ಅಡುಗೆ ಮಾಡ್ತಿದ್ದೆ. ಮದುವೆ ಆದಮೇಲೆ ನನ್ನ ಹೆಂಡತಿ ಬಂದವಳು, ಅವಳೇ ಅಡುಗೆ ಮಾಡೋದು. ಫಸ್ಟ್ ಕ್ಲಾಸ್ ಆಗಿ ಅಡುಗೆ ಮಾಡ್ತಾಳೆ ಅವಳು. ಚಿಲ್ಲಿ ಚಿಕನ್ನು, ಚಿಕನ್ ಮಸಾಲೆ, ಪ್ರತಿಯೊಂದು ಐಟಮ್ ಭಾಳ ಚೆನ್ನಾಗಿ ಮಾಡ್ತಾಳೆ. ಏನಕ್ಕೆ ರೆಸ್ಟ್ ಕೊಟ್ಟಿರೋದು? ಲಾಕ್ಡೌನ್ ಆಗಿದೆಯಲ್ಲ, ಸುಮ್ಮನೆ ಡೈಲಿ ಡೈಲಿ ಮಾಡಿ ಮಾಡಿ ಅವ್ರಿಗೆ ಸುಸ್ತಾಗಿರ್ತದೆ. ಅವ್ರಿಗೆ 1 ದಿವಸ 2 ದಿವಸ ರೆಸ್ಟು. ನಿನ್ನೆ ಮೇಲೆ ವ್ಯಾಕ್ಸಿನ್ ತಗೊಂಡ್ಬಂದಿರೋ ಮೊನ್ನೆ, ಆಯಿತಾ? ಅದರಿಂದ ರೆಸ್ಟ್ ಕೊಟ್ಟಿದ್ದೇವೆ. ಆದರೂ ಗಂಡಸು ನಾವು ಸ್ವಲ್ಪ ಕೆಲಸ ಮಾಡಬೇಕು, ಬರೀ ಅವರಿಗೆ ಕೆಲಸ ಮಾಡಕ್ಕೆ ಬಿಟ್ಟರೆ ಹಾಗೆ ಅಲ್ವಾ, ಅವ್ರಿಗೂ ಖುಷಿ ಆಗುತ್ತೆ. ಅದಕ್ಕೆ ನಾನು ಇವತ್ತು ಫುಲ್ ರೆಡಿ, ನಮ್ಮದೇ ಅಡುಗೆ ಇವತ್ತು. ಚಿಕನ್ ಚಿಲ್ಲಿ, ಚಿಕನ್ ಮಸಾಲ, ಒಳ್ಳೆ ಇಡ್ಲಿ ಫಸ್ಟ್ ಕ್ಲಾಸ್ ಆಗಿ, ಅನ್ನ ಎಲ್ಲ ರೆಡಿ, ಸಂಜೆ ಸಂಜೆ ಆದಮೇಲೆ ಚಪಾತಿ ರೆಡಿ, ಆಯ್ತಾ? ಈಗ ಶುರು ಹಚ್ಕೊಳ್ಳೋಣ, ಬನ್ನಿ. ಓಕೆ, ಮಸಾಲಾ ರೆಡಿ, ಚಿಲ್ಲಿ ಚಿಕನ್ ರೆಡಿ. ವಾ ಸಖತ್ತಾಗಿದೆ, ತಿನ್ನೋದಷ್ಟೇ ಬಾಕಿ. ಬಾಕಿ ನೀವು ಕೂಡ ಹಾಗೆ ನಿಮ್ಮ ಹೆಂಡತಿಗೆ ಸಹಾಯ ಮಾಡಿ, ಮನೆಯಲ್ಲೇ ಇರಿ, ಹೊರಗೆ ಹೋಗಬೇಡಿ, ಸುರಕ್ಷಿತವಾಗಿರಿ. ಓಕೆ, ಹಾಂ.